ನಮಸ್ತೆ ವೀಕ್ಷಕರೇ ನಾನ್ ಡಾಕ್ಟರ್ ಸೋಮೇಶ್ವರಿ ಶರ್ಮಾ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಲೀಸ್ಟ್ ಆ ಮಗುವಿಗೆ ಆರು ತಿಂಗಳಾಗೋ ತನಕ ತಾಯಿಯಾದವಳು ಹೊರಗಡೆ ಆಹಾರ ಪದಾರ್ಥಗಳನ್ನು ಕೆಮಿಕಲ್ ಇರುವಂಥದ್ದು ಪ್ರಿಸರ್ವೇಟಿವ್ಸ್ ಇರೋವಂಥದ್ದು ಆಡೆಡ್ ಕಲರ್ಸ್ ಅಥವಾ ಫ್ಲೇವರ್ಸ್ ಇರೋ ಅಂಥದ್ದು ಅಥವಾ ಆಸಿಡಿಟಿ ರೆಗ್ಯುಲೇಟರ್ಸ್ ಅಂತಹ ಒಂದು ಭಯಾನಕ ಕೆಮಿಕಲ್ಸ್ ಇರೋ ಅಂತಹ ಆಹಾರ ಪದಾರ್ಥಗಳನ್ನ ತಾಯಿಯಾದವಳು ಸೇವನೆ ಮಾಡಬಾರ್ದು ಅತಿಯಾದ ಉಪ್ಪು ಅಥವಾ ಸಕ್ಕರೆ ಅಥವಾ ಬೇರೆ ರೀತಿಯ ಟೇಸ್ಟ್ ಆಗ್ಲಿ ಮಗು ತಿನ್ನತ್ತೆ ಅನ್ನೋ ಕಾರಣಕ್ಕೆ ಎಲ್ಲವನ್ನ ಓವರ್ಲೋಡ್ ಮಾಡಿ ಆಹಾರದ ನಿಜವಾದ ರುಚಿಯನ್ನ ಕೆಡಿಸಬೇಡಿ ಯಾಕಂತಂದ್ರೆ ಮಗುವಿಗೆ ಆ ರುಚಿ ಹೊಸ್ತು ಹಾಗಾಗಿ ನೀವು ಸಕ್ಕರೆಯನ್ನು ಹಾಕಿದ್ರು ಹಾಕದೇ ಇದ್ರು ಖಂಡಿತ ಆ ಮಗು ತಿನ್ನತ್ತೆ ಇವತ್ತಿನ ದಿನ ನಾನೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ನಿಮ ಹತ್ರ ಮಾತಾಡ್ಲಿಕ್ಕೆ ಬಂದಿದ್ದೀನಿ ಅದೇನಂತಂದ್ರೆ ಆ ನನಗೆ ಪೇಶೆಂಟ್ಸ್ ತುಂಬಾ ಸತಿ ಕೇಳ್ತಾ ಇರೋ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ಮಕ್ಕಳು ಊಟ ಮಾಡಲ್ಲ ಏನ್ ಮಾಡೋದು ನನ್ನ ಎರಡು ವರ್ಷದ ಮಗು ಮೂರು ವರ್ಷದ ಮಗು ನಾಲ್ಕು ವರ್ಷದ್ ಮಗು ಇನ್ನು ಏಳೆಂಟು ವರ್ಷದ ಮಕ್ಕಳು ಊಟನೇ ಮಾಡಲ್ಲ ಏನ್ ಮಾಡೋದು ಡಾಕ್ಟ್ರೆ ಇವನು ಊಟ ಮಾಡೋ ಹಾಗೆ ಏನಾದ್ರೂ ಔಷಧಿ ಕೊಡಿ ಏನು ತಿನ್ನಲ್ಲ ನನ್ ಮಗ ಇದೇ ಒಂದು ಸಮಸ್ಯೆಯನ್ನ ಇಟ್ಕೊಂಡು ಹಲವಾರು ಜನ ನಮ್ಮಲ್ಲಿ ಬರ್ತಾ ಇರ್ತಾರೆ ಹಾಗೇನೆ ನಿಮ್ಮಲ್ಲಿಯೂ ಕೂಡ ಹಲವಾರು ಜನ ಈ ಸಮಸ್ಯೆಯನ್ನ ಎದುರಿಸ್ತಾ ಇರಬಹುದು ಅದಕ್ಕಾಗಿ ಇವತ್ತಿನ ದಿನ ಮಕ್ಕಳು ಊಟ ಮಾಡದೇ ಇರ್ಲಿಕ್ಕೆ ಕಾರಣ ಏನು ಇದಕ್ಕೆ ಪರಿಹಾರ ಏನು ಈ ವಿಷಯದ ಕುರಿತು ನಾನು ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತಾ ಇದ್ದೇನೆ ಹಾಗಾಗಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡ್ಲಿಕ್ಕೆ ಮರಿಬೇಡಿ ಮಕ್ಕಳು ಯಾಕೆ ಊಟ ಮಾಡಲ್ಲ ಯಾಕೆ ಊಟ ಬೇಡ ಹಸುವೆನೆ ಇಲ್ಲ ಅಥವಾ ಊಟ ಸೇರಲ್ಲ ಅನ್ನೋ ಒಂದು ಹಠ ಯಾಕೆ ಶುರು ಆಗತ್ತೆ ನೋಡಿ ಇಲ್ಲಿ ಮಕ್ಕಳ ಊಟ ಅಂತ ಅಂದಾಗ ನಾವು ಈಗ ಬ್ರೆಸ್ಟ್ ಫೀಡಿಂಗ್ ಟೈಮ್ ಇಂದ ಮಾತಾಡ್ಬೇಕಾಗತ್ತೆ ಯಾಕಂತಂದ್ರೆ ನೆನ್ಪಿಟ್ಕೊಳ್ಳಿ ಪ್ರತಿಯೊಬ್ಬ ಮಗು ಕೂಡ ಆರು ತಿಂಗಳು ಆಗೋ ತನಕ ತಾಯಿಯ ಎದೆ ಹಾಲನ್ ಬಿಟ್ಟು ಬೇರೆ ಯಾವುದೇ ಹಾಲನ್ನಾಗ್ಲಿ ಬೇರೆ ಯಾವುದೇ ಆಹಾರ ಪದಾರ್ಥಗಳನ್ನಾಗಲಿ ಈವನ್ ನೀರನ್ನು ಕೂಡ ನೀವು ಕುಡಿಸ್ಬಾರ್ದು ಈವನ್ ಡಬ್ಲ್ಯೂ ಎಚ್ ಕೂಡ ಇದೇ ಒಂದು ಮಾತನ್ನ ಪದೇ ಪದೇ ಹೇಳ್ತಾ ಇರತ್ತೆ ಮಗುವಿಗೆ ಆರು ತಿಂಗಳು ತನಕ ಮಗುವಿಗೆ ಬೇಕಾದಂತ ಹಾಲಿನಂಶ ನೀರಿನಂಶ ಎಲ್ಲಾ ಪೋಷಕಾಂಶಗಳು ಕೂಡ ತಾಯಿಯ ಎದೆ ಹಾಲಿನಲ್ಲಿ ಇರುತ್ತೆ ಹಾಗಾಗಿ ಆರು ತಿಂಗಳು ತುಂಬೋ ತನಕ ನಿಮ್ಮ ಮಗುವಿಗೆ ಹಾಲು ನೀರು ತರಕಾರಿ ಊಟ ಬೇರೆ ಯಾವುದೇ ರೀತಿಯ ಫುಡ್ಗಳು ಏನನ್ನು ಹಾಕ್ಬೇಡಿ ಅವಾಗ ಮೂಲತಃ ಆ ಮಗುವಿನ ಒಂದು ಇಮ್ಯುನಿಟಿ ಏನಿದೆ ಅಲ್ವಾ ಅದು ಅಲ್ಲಿಂದನೇ ಡೆವಲಪ್ ಆಗ್ತಾ ಬರತ್ತೆ ನಿಮ್ಮ ಮಗುವಿನ ಹಸಿವು ಅಥವಾ ಮೆಟಬಾಲಿಸಮ್ ಚೆನ್ನಾಗಿರ್ಬೇಕಂತ ಅಂದ್ರೆ ಆ ಮಗು ಹುಟ್ಟಿದ ಕ್ಷಣದಿಂದ ನೀವು ತೆಗೆದುಕೊಳ್ಳುವ ಕಾಳಜಿ ಸರಿಯಾಗಿರ್ಬೇಕು ಅಷ್ಟೇ ಅಲ್ಲದೆ ತಾಯಿಯಾಗಿ ನೀವು ಹಾಲು ಉಣಿಸ್ತಾ ಇದ್ದೀರಾ ಅಂತ ಅಂದ್ರೆ ಆ ಟೈಮ್ ಅಲ್ಲಿ ತಾಯಿ ಏನ್ ತಿಂತಾಳೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅಟ್ಲೀಸ್ಟ್ ಆ ಮಗುವಿಗೆ ಆರು ತಿಂಗಳಾಗೋ ತನಕ ತಾಯಿಯಾದವಳು ಹೊರಗಡೆಯ ಆಹಾರ ಪದಾರ್ಥಗಳನ್ನು ಕೆಮಿಕಲ್ ಇರುವಂತದ್ದು ಪ್ರಿಸರ್ವೇಟಿವ್ಸ್ ಇರುವಂತದ್ದು ಆಡೆಡ್ ಕಲರ್ಸ್ ಅಥವಾ ಫ್ಲೇವರ್ಸ್ ಇರೋ ಅಂಥದ್ದು ಅಥವಾ ಆಸಿಡಿಟಿ ರೆಗ್ಯುಲೇಟರ್ಸ್ ಅಂತಹ ಒಂದು ಭಯಾನಕ ಕೆಮಿಕಲ್ಸ್ ಇರೋ ಅಂತಹ ಆಹಾರ ಪದಾರ್ಥಗಳನ್ನ ತಾಯಿ ಆದವಳು ಸೇವನೆ ಮಾಡಬಾರ್ದು ಯಾಕೆ ಅಂತಂದ್ರೆ ತಾಯಿ ಏನನ್ನ ಸೇವನೆ ಮಾಡ್ತಾ ಇರ್ತಾಳೋ ಅದೇ ಪ್ರೊಸೆಸ್ ಆಗಿ ಮಗುವಿಗೆ ಹಾಲಿನಲ್ಲಿ ಅದರ ಗುಣಧರ್ಮಗಳು ಕೂಡ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಹಾಗಾಗಿ ನಿಮ್ಮ ಮಗು ಹಸಿರು ಆಗ್ತಾ ಇಲ್ಲ ಊಟ ಮಾಡ್ತಿಲ್ಲ ಹಠ ಮಾಡ್ತಿಲ್ಲ ಅಂತಂದ್ರೆ ಎಲ್ಲೋ ಒಂದು ಕಡೆ ಅದಕ್ಕೆ ನಾವು ಕೂಡ ಕಾರಣ ಆಗಿರ್ತೇವೆ ನಾನು ನನ್ನ ಮಗುವಿಗೆ ಆರು ತಿಂಗಳ ತನಕ ಬೇರೆ ಎಲ್ಲ ಫುಡ್ ಅನ್ನ ಆಲ್ರೆಡಿ ಕೊಟ್ಟದಿದ್ರೆ ನಾನ್ ಮಾಡಿರೋ ಮೊದಲನೇ ತಪ್ಪು ಅಷ್ಟೇ ಅಲ್ಲದೆ ಓಕೆ ನಾನು ಹಾಲನ್ ಮಾತ್ರ ಕೊಡ್ತಿದ್ದೀನಿ ಆದ್ರೆ ಎದೆಹಾಲನ್ನ ಕುಡಿಸುವ ಸಮಯದಲ್ಲಿ ನಾನು ತುಂಬಾ ಹೊರಗಡೆಯ ಫುಡ್ ಜಂಕ್ ಫುಡ್ ಅಥವಾ ಕೆಮಿಕಲ್ ಲೋಡೆಡ್ ಇರುವಂತಹ ಪ್ರಿಸರ್ವೇಟಿವ್ಸ್ ಹಾಕಿರುವಂತಹ ಆಹಾರ ಪದಾರ್ಥಗಳ ಸೇವನೆಯನ್ನ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನಾನ್ ಮಾಡಿರೋ ಎರಡನೇ ತಪ್ಪು ಈ ಎಲ್ಲ ಕಾರಣಗಳಿಂದ ಕೂಡ ನಿಮ್ಮ ಮಗುವಿನ ಲಿವರ್ ಹಾಗೂ ಅದರ ಸಾಮರ್ಥ್ಯ ಹಾಳಾಗ್ತಾ ಇರುತ್ತೆ ಲಿವರ್ನ ಕೆಲಸ ಅನ್ನೋದು ನಿಧಾನವಾಗಿ ಕುಂಠಿತ ಆಗ್ತಾ ಬರ್ತಾ ಇರತ್ತೆ ಇನ್ನು ಮೂರನೇದಾಗಿ ನಾವೆಲ್ಲ ಮಾಡೋ ತಪ್ಪೇನು ಗೊತ್ತಾ ಆರು ತಿಂಗಳ ನಂತರ ಏನ್ ನೀವು ನಿಧಾನಕ್ಕೆ ಸಾಲಿಡ್ ಗಳನ್ನ ಮಗುವಿಗೆ ಇಂಟ್ರೊಡ್ಯೂಸ್ ಮಾಡಬಹುದು ಆಗ ಅದಕ್ಕೆ ಯಥೇಚ್ಛವಾಗಿ ಉಪ್ಪು ಹುಳಿ ಆಮೇಲೆ ಸಕ್ಕರೆ ಇಂತಹ ಪದಾರ್ಥಗಳನ್ನ ಸೇರಿಸಿ ರುಚಿಯಾಗಿ ಮಾಡಿ ಮಗುವಿಗೆ ಕೊಡ್ಲಿಕ್ಕೆ ಹೋಗ್ತೇವೆ ಇದು ನಾವು ಮಾಡೋ ಮೂರನೇ ತಪ್ಪು ಹೌದು ಸರಿಯಾಗಿ ಕೇಳ್ತಾ ಇದ್ದೀರಾ ನೀವು ನಾನ್ ಹೇಳಿದ್ದು ಉಪ್ಪು ಸಕ್ಕರೆ ಇವೆಲ್ಲವನ್ನ ಹಾಕಿ ನಾವೇನು ಮಗುವಿಗೆ ಅಂತ ರುಚಿ ರುಚಿಯಾದ ಮಣ್ಣಿಯನ್ನ ಮಾಡ್ಕೊಡ್ತೀವಲ್ಲ ಅದು ನಾವು ಮಾಡೋ ಮೂರನೇ ತಪ್ಪು ಯಾಕೆ ಅಂತ ನೋಡಿ ಮಗು ಎದೆ ಹಾಲ್ನ ಕೊಡುದು ಅದರ ನಾರ್ಮಲ್ ಫುಡ್ ನಾವು ನಾವದನ್ನ ನಿಧಾನಕ್ಕೆ ಇಂಟ್ರೊಡ್ಯೂಸ್ ಮಾಡುವಾಗ ಯಾವ್ಯಾವ್ದೋ ರೀತಿ ಈಗ ನಾವು ದೊಡ್ಡವ್ರು ತಿಂದ ಹಾಗೆ ಉಪ್ಪು ರುಚಿ ಮಾಡಿ ತುಂಬಾ ಸಿಹಿ ಸಿಹಿ ಮಾಡಿ ಕೊಡುವ ಅಗತ್ಯವೇ ಇರಲ್ಲ ಯಾಕಂದ್ರೆ ಮಗುವಿಗೆ ಎಲ್ಲಾ ಟೇಸ್ಟ್ ಕೂಡ ಹೊಸದಾಗಿರತ್ತೆ ಯಾಕಂದ್ರೆ ನೀವೀಗ ರಾಗಿ ಮಣ್ಣಿ ಕೊಡ್ತಿದ್ದೀರಾ ಅಕ್ಕಿ ಮಣ್ಣಿಯನ್ನ ಕೊಡ್ತಿದ್ದೀರಾ ಅಥವಾ ಗೋಧಿಯಿಂದ ಏನೋ ಮಾಡಿ ಕೊಡ್ತಿದೀರಾ ಅಥವಾ ಎಲ್ಲ ಧಾನ್ಯಗಳನ್ನ ಸೇರಿಸಿ ಒಂದು ಮಣ್ಣಿಯನ್ನ ಮಾಡ್ಕೊಡ್ತಿದ್ದೀರಾ ಅಥವಾ ತರಕಾರಿಯನ್ನ ಬೇಯಿಸಿ ಕೊಡ್ತಿದ್ದೀರಾ ಅಂತಂದ್ರೆ ಎಲ್ಲವುದಕ್ಕೂ ಅದರದ್ದೇ ಆದ ಒಂದು ಫ್ಲೇವರ್ಸ್ ಇರತ್ತೆ ಅದ್ರದ್ದೇ ಆದ ರುಚಿ ಅದರದ್ದೇ ಆದ ಸ್ಮೆಲ್ ಅದರದ್ದೇ ಆದ ಒಂದು ಟೇಸ್ಟ್ ಇರುತ್ತೆ ಅದನ್ನ ಹೊರತಾಗಿ ನಾವು ಅದನ್ನ ಎಂಪವರ್ ಮಾಡೋ ರೀತಿಯಲ್ಲಿ ರುಚಿಯಾಗ್ಲಿ ಅಂತ ಉಪ್ಪನ್ನ ಹಾಕುವಂತದ್ದು ಅಥವಾ ರುಚಿಯಾಗ್ಲಿ ಅಂತ ಸಕ್ಕರೆಯನ್ನ ಹಾಕುವಂತದ್ದು ಇದು ಮಗುವಿನ ಜೀರ್ಣಾಂಗ ಕ್ರಿಯೆಯ ಮೇಲೆ ದೊಡ್ಡದಾದ ಹೊಡೆತವನ್ನ ಕೊಡತ್ತೆ ಹಾಗಾಗಿ ಮಕ್ಕಳಿಗೆ ನೋಡಿ ಮಗೋ ನನ್ ಮಗುನ ಅದು ಯಾವತ್ತು ಸಿಹಿ ಹಾಕದಿದ್ರೆ ತಿನ್ನದೇ ಇಲ್ಲ ಹಾಗಿದ್ರೆ ಆ ಸಿಹಿಯನ್ನ ಹಾಕದ್ ರೂಢಿ ಮಾಡಿದ್ಯಾರು ನಾವೇ ನಮ್ಮಿಂದವೇ ಆ ತಪ್ಪು ಆಗಿರೋ ಅಂಥದ್ದು ಹಾಗಾಗಿ ನೆನ್ಪಿಟ್ಕೊಳ್ಳಿ ನಿಮ್ಮ ಮಗುವಿಗೆ ನಾರ್ಮಲ್ ಫುಡ್ ಅನ್ನ ಇಂಟ್ರೊಡ್ಯೂಸ್ ಮಾಡುವಾಗ ಸಾಧ್ಯ ಆದಷ್ಟು ಮಟ್ಟಿಗೆ ಸಾವಯವ ಪದ್ಧತಿಯಿಂದ ಬೆಳೆದಂತಹ ಆಹಾರ ಪದಾರ್ಥ ಅದೇ ರೀತಿ ಆ ಆಹಾರ ಪದಾರ್ಥಗಳು ಅದರ ಆದಷ್ಟು ನೈಜ ರೀತಿಯಲ್ಲಿ ಅಂದ್ರೆ ಅದಕ್ಕಿನ್ನ ಚೆನ್ನಾಗಿ ಬೇಯಿಸಿ ಮ್ಯಾಶ್ ಮಾಡಿ ಅಥವಾ ಅದರನ್ನ ಲಿಕ್ವಿಡ್ ಫಾರ್ಮ್ ಅಲ್ಲಿ ಮಾಡಿಕೊಡಿ ಆದ್ರೆ ಅದಕ್ಕೆ ಅತಿಯಾದ ಉಪ್ಪು ಸಕ್ಕರೆಯನ್ನ ಹಾಕಿ ಆ ಟೇಸ್ಟ್ ಅನ್ನ ಹಾಳು ಮಾಡಬೇಡಿ ಪ್ರತಿಯೊಂದು ತರಕಾರಿ ಪ್ರತಿಯೊಂದು ಆಹಾರ ಪದಾರ್ಥಕ್ಕಿರುವ ನೈಜವಾದ ರುಚಿ ಏನಿದೆ ಅದರಲ್ಲೇ ಮಗುವಿಗೆ ಕೊಡಿ ಅಟ್ಲೀಸ್ಟ್ ಒಂದು ವರ್ಷ ತನಕ ನೀವು ಮಗುವಿಗೆ ಯಾವುದೇ ರೀತಿಯ ಮೇಲಿಂದ ಹಾಕಿದಂತಹ ಉಪ್ಪು ಮೇಲಿಂದ ಹಾಕಿದಂತಹ ಸಕ್ಕರೆ ಪದಾರ್ಥಗಳನ್ನ ಇಂಟ್ರೊಡ್ಯೂಸ್ ಮಾಡದೇ ಇದ್ದಲ್ಲಿ ಮಗುವಿನ ಜೀರ್ಣಾಂಗ ಕ್ರಿಯೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲದೆ ಮಗುವಿನ ಒಂದು ಇಮ್ಯುನಿಟಿ ಕೂಡ ತುಂಬಾ ಚೆನ್ನಾಗಿ ಬಿಲ್ಡ್ ಆಗತ್ತೆ ಇಷ್ಟ ನಂತರ ಒಂದು ವರ್ಷ ಎರಡು ವರ್ಷ ನಂತರ ಕೂಡ ಮಗು ಹಠ ಮಾಡ್ತಿದೆ ಅಂತ ಅಂದಾಗ ಇಲ್ಲಿ ನಾವು ಮಾಡೋ ಇನ್ನೊಂದ್ ತಪ್ಪು ಏನಂತಂದ್ರೆ ಪದೇ 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 ಮಗುವಿಗೆ ಬೇರೆ ಬೇರೆ ರೀತಿಯ ಆಹಾರ ಪದಾರ್ಥಗಳನ್ನ ತಿನ್ನಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತದ್ದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತ ಅಂದ್ರೆ ಈಗ ಮಗುವಿಗೆ ಅಂತ ನಾ ಬೆಳಿಗ್ಗೆ ಮಣ್ಣಿ ಮಾಡಿರ್ತೀನಿ ಎದ್ದ ತಕ್ಷಣ ಅದು ಆಟಾಡಕ್ ಶುರು ಮಾಡಿದ ತಕ್ಷಣ ಫಸ್ಟ್ ಒಂದ್ ಗ್ಲಾಸ್ ಅಥವಾ ಒಂದ್ ಬಾಟ್ಲಲ್ಲಿ ಫುಲ್ ಹಾಲು ಕೊಟ್ಬಿಡ್ತೀನಿ ಹಾಲು ಕುಡಿಬೇಕು ಅಂತ ಹಾಲ್ ಕುಡಿಯತ್ತೆ ಫಸ್ಟ್ ಆಫ್ ಆಲ್ ಬೆಳಿಗ್ಗೆ ಎದ್ದ ತಕ್ಷಣ ಕಫ ಜಾಸ್ತಿ ಇರುತ್ತೆ ಕಫಜ ಕಾಲ ಅಂದ್ರೆ ದಿನವನ್ನ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಂತ ನೀವು ಡಿವೈಡ್ ಮಾಡಿದ್ರೆ ಮಾರ್ನಿಂಗ್ ಅವರ್ಸ್ ಕಫ ಜಾಸ್ತಿ ಇರುತ್ತೆ ನಮ್ಮ ದೇಹದಲ್ಲಿ ಮಧ್ಯಾಹ್ನದ ಅವಧಿಯಲ್ಲಿ ಪಿತ್ತ ಜಾಸ್ತಿ ಇರತ್ತೆ ಹಾಗೆ ಸಂಜೆಯ ನಂತರದಲ್ಲಿ ವಾತ ಜಾಸ್ತಿ ಇರುತ್ತೆ ಹಾಗಾಗಿ ಮೊದ್ಲು ಮಾಡ್ತಾ ಇರೋ ತಪ್ಪನ್ನ ನಿಲ್ಲಿಸಬೇಕು ಬೆಳಗ್ಗಿನ ಹೊತ್ತಿನಲ್ಲಿ ಅರ್ಲಿ ಮಾರ್ನಿಂಗ್ ಟೈಮ್ ಅಲ್ಲಿ ಮಕ್ಕಳಿಗೆ ಹಾಲನ್ನ ಕೊಡಬೇಡಿ ಯಾಕಂದ್ರೆ ಆಲ್ರೆಡಿ ಕಫದೋಷ ಜಾಸ್ತಿ ಇರೋ ಸಮಯದಲ್ಲಿ ಮತ್ತೆ ನಾವು ಹಾಲನ್ನ ಕೊಟ್ಟಾಗ ಅದು ಮಗುವಿನ ಜೀರ್ಣಕ್ರಿಯೆಯನ್ನ ಮಗುವಿನ ಜಟರಾಗ್ನಿಯನ್ನ ನಾಶ ಮಾಡುವಲ್ಲಿ ಕೆಲಸ ಮಾಡುತ್ತೆ ಹಾಲನ್ನ ಸಂಜೆ ಕೊಡಿ ರಾತ್ರಿ ಮಲಗುವಾಗ ಕೊಡಿ ಸಂಜೆನ ಸಂಜೆಯ ನಂತರದ ಸಮಯದಲ್ಲಿ ಕೊಟ್ಟಾಗ ವಾತ ಪ್ರಕೋಪಿತ ಆಗುವಂತಹ ಕಾಲ ಅದಾಗಿರೋದ್ರಿಂದ ಹಾಲನ್ನ ಕೊಟ್ಟಾಗ ವಾತ ಪ್ರಶಮನ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಜಠರಾಜ್ಞೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಹಾಲನ್ನ ಕೊಡುವ ರೂಢಿ ಏನಾದ್ರೂ ನಿಮ್ಮಲ್ಲಿದ್ರೆ ದಯವಿಟ್ಟು ಅದನ್ನ ಸ್ಟಾಪ್ ಮಾಡಿ ಬೆಳಗಿನ ಹೊತ್ತಲ್ಲಿ ಮಗು ಎದ್ದು ಸ್ವಲ್ಪ ಆಟ ಆಡ್ಬೇಕು ಆಕ್ಟಿವ್ ಆಗಿರ್ಬೇಕು ಅದರ ನಂತರದಲ್ಲಿ ನೀವು ನಾರ್ಮಲ್ ಆಗಿ ಎಲ್ಲರೂ ಏನ್ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀರಾ ಅದೇ ರೀತಿಯ ಒಂದು ದೋಸೆಯೋ ಇಡ್ಲಿಯೋ ಮಣ್ಣಿಯೋ ಅಹ್ ಏನ್ ನೀವು ಮನೆಯಲ್ಲಿ ಫ್ರೆಶ್ ಆಗಿ ಒಳ್ಳೆಯ ರೀತಿಯಲ್ಲಿ ತಾಜಾ ರೆಡಿ ಮಾಡಿ ಕೊಡ್ಲಿಕ್ಕೆ ನಿಮ್ಗೆ ಏನು ಸಾಧ್ಯ ಇದೆಯೋ ಆ ರೀತಿಯ ಮನೆಯಲ್ಲೇ ಮಾಡಿರುವಂತಹ ನಿಮ್ಮ ತಾತ ಮುತ್ತಾತರ ಕಾಲದಿಂದ ನೀವು ತಿನ್ಕೊಂಡ್ ಬಂದಿರುವಂತಹ ನಿಮ್ಮ ಆಹಾರ ಪದ್ಧತಿ ಏನಿದೆ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಇಟ್ ಡಸಂಟ್ ಮ್ಯಾಟರ್ ನೀವು ಯಾವ್ದನ್ನ ಕೊಡ್ತಿದಿರ ಮ್ಯಾಟರ್ ಆಗಲ್ಲ ನಿಮ್ಮ ಒಂದು ಮನೆತನದಲ್ಲಿ ಬಂದಂತಹ ಆಹಾರ ಪದ್ಧತಿ ಏನಿದೆ ಅದನ್ನೇ ಸ್ವಲ್ಪ ಮೈಲ್ಡ್ ಫಾರ್ಮ್ ಅಲ್ಲಿ ಮಾಡಿ ಆ ಮಗುವಿಗೆ ತಿನ್ಸಿ ಅವಾಗ ಆ ಮಗುವಿನ ಜೀರ್ಣಾಂಗ ವ್ಯೂಹ ಇನ್ನೂ ಚೆನ್ನಾಗಿ ತನ್ನ ಕಾರ್ಯಕ್ಷಮತೆಯನ್ನ ಹೆಚ್ಚಿಸ್ಕೊಳ್ಳತ್ತೆ ನಾವು ಮಾಡೋ ತಪ್ಪ ಏನಾಗಿರತ್ ಹೇಳಿ ಬೆಳಿಗ್ಗೆ ಎದ್ದ ತಕ್ಷಣ ಹಾಲು ಕುಡಿಸ್ಬಿಡ್ತೀವಿ ಹಾಲು ಕೂಡಿ ಒನ್ ಅವರ್ ಎರಡ್ ಅವರ್ ಆಗಷ್ಟ್ರಲ್ಲಿ ತಿಂಡಿ ತಿಂಡಿ ತಿನ್ಬೇಕು ನನ್ ಮಗು ಸಣ್ಣದಾಗ್ತಿದೆ ಹೋದಾಗೆ ಬೆಳೀತಾ ಇಲ್ಲ ತೆಳ್ಳಗಾಗ್ತಿದೆ ಅನ್ನೋ ಟೆನ್ಷನ್ ಅಲ್ಲಿ ತಿಂಡಿ ತಿನ್ನಿಸ್ತೀವಿ ತಿಂಡಿ ತಿನ್ಸಕ್ಕೆ ಅಂತ ಅಲೆಟ್ಸಿ ನಾನು ದೋಸೆ ಮಾಡಿದ್ದೀನಿ ಇವತ್ತು ದೋಸೆನ ನುರ್ದು ನುರ್ದು ಪೀಸ್ ಮಾಡಿ ಕೊಡಕ್ ಹೋಗ್ತೀನಿ ಒಂದ್ ಎರಡು ತುತ್ತು ತಿನ್ನೋವಾಗ ಬೇಡ ಬೇಡ ಅಂತ ಆಡಕ್ ಹೋಗುತ್ತೆ ನಾನು ಅಯ್ಯೋ ನನ್ ಮಗು ಏನು ತಿಂದೆ ಇಲ್ಲ ಎರಡೇ ದೋಸೆ ತಿಂದಿರೋದು ಅನ್ನೋ ಟೆನ್ಷನ್ ಅಲ್ಲಿ ದೋಸೆ ಇಟ್ಟು ಮತ್ತೆ ಮಣ್ಣಿ ರೆಡಿ ಮಾಡಕ್ ಹೋಗ್ತೀನಿ ಮತ್ತೊಂದ್ ಅವರ್ ಬಿಟ್ಟು ಒಂದು ಗಂಟೆ ನಂತರದಲ್ಲಿಯೇ ನಾನು ಮತ್ತೆ ಮಣ್ಣಿಯನ್ನ ತಿನ್ಸಕ್ ಹೋಗ್ತೀನಿ ಒಂದೆರಡು ತುತ್ತು ತಿನ್ನತ್ತೆ ಮತ್ತೆ ಬೇಡ ಅಂದ್ಬಿಡತ್ತೆ ತಾಯಿಯಾದವಳಿಗೆ ಇನ್ನಷ್ಟು ಆತಂಕ ಇನ್ನಷ್ಟು ಗಾಬರಿ ಅಯ್ಯೋ ಮಗು ಒಂದ್ ಸ್ವಲ್ಪ ಹಾಲು ಕುಡಿದ್ ಬಿಟ್ರೆ ಇನ್ನೇನು ತಿಂದಿಲ್ಲ ನಾನು ದೋಸೆ ತಿನ್ಸಕ್ ಹೋದೆ ತಿಂದಿಲ್ಲ ಈಗ ಮಣ್ಣಿ ಮಾಡ್ದೆ ತಿಂದಿಲ್ಲ ನೆಕ್ಸ್ಟ್ ನಾನು ಸ್ವಲ್ಪ ಬೇಳೆ ಎಲ್ಲ ಬೇಯಿಸಿದ ನೀರು ತರಕಾರಿ ಇನ್ನೆಲ್ಲ ಸ್ವಲ್ಪ ಸೇರಿಸ್ತೀನಿ ಸೇರಿಸಿ ಮ್ಯಾಶ್ ಮಾಡಿ ಅದಕ್ ಬೇಕಿದ್ರೆ ಒಂದ್ ಸ್ವಲ್ಪ ಸಕ್ಕರೆಯನ್ನೆಲ್ಲ ಹಾಕಿ ಪಾಯಸದ ತರ ಟೇಸ್ಟಿ ಮಾಡಿ ಮತ್ತೆ ತಿನ್ಸಕ್ ಹೋಗ್ತೀನಿ ಒಂದ್ ಎರಡು ತು ತಿನ್ನತ್ತೆ ಮಗು ಮತ್ತೆ ಬೇಡ ಅನ್ನತ್ತೆ ಹೀಗೆ ಆಗ್ತಾ ಹೋದ ಹಾಗೆ ತಾಯಿ ಪ್ಯಾನಿಕ್ ಆಗಿ ತಾಯಿ ಅಷ್ಟೆಲ್ಲ ಮನೆಯಲ್ಲೆಲ್ಲರೂ ಕೂಡ ಪ್ಯಾನಿಕ್ ಆಗ್ಬಿಟ್ಟು ಮತ್ತೆ 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 ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ತಿನ್ಸೋ ಪ್ರಯತ್ನ ಮಾಡ್ತಾ ಇರ್ತಾರೆ ಇದ್ರ ಮಧ್ಯದಲ್ಲಿ ಮಗುವನ್ನ ಮಾತಾಡ್ಸ್ಲಿಕ್ಕೆ ಯಾರಾದ್ರೂ ಬಂದ್ರೆ ಅಥವಾ ಮಗುವನ್ನೇ ಕರ್ಕೊಂಡು ನೀವು ವಾಕಿಂಗ್ ಹೋದ್ರೆ ಅಲ್ಲಿ ಹೊರಗಡೆ ಅಂಗಡಿಯಲ್ಲಿ ತೋರಿಸಿ ಬಿಸ್ಕಿಟ್ ಅನ್ನು ಇದನ್ನು ಚಾಕ್ಲೇಟ್ ಅನ್ನು ಅಥವಾ ಚಿಪ್ಸ್ ಅನ್ನೋ ಯಾವ್ಯಾವ್ದು ಆ ಏಜ್ ಏಜ್ ನ ಗ್ರೂಪ್ಗೆ ತಕ್ಕ ಹಾಗೆ ಅವು ಏನೇನ್ ಡಿಮ್ಯಾಂಡ್ ಮಾಡ್ತಾವೋ ಅಥವಾ ಬಂದವರು ಏನ್ ತಂದಿರ್ತಾರೋ ಅದ್ರ ಮಧ್ಯದಲ್ಲಿ ಅಂಥದ್ನ ಬೇರೆ ಅವ್ ಬಿಟ್ಟಿರ್ತಾವೆ ಅದ್ರ ಮಧ್ಯದಲ್ಲಿ ತಾಯಿ ಕೂಡ ಪ್ರಯತ್ನ ಮಾಡ್ತಿರ್ತಾಳೆ ತಿನ್ನಿಸ್ಬೇಕು ತಿನ್ನಿಸ್ಬೇಕು ಮತ್ತಷ್ಟೊತ್ತಿಗೆ ಮಧ್ಯಾಹ್ನ ಆಗತ್ತೆ ಅನ್ನ ಕಲ್ಸ್ಕೊಂಡ್ ಅನ್ನನಾದ್ರೂ ಊಟ ಮಾಡ್ಲಿ ಅಯ್ಯೋ ಬೆಳಿಗ್ಗೆಯಿಂದ ಏನ್ ಕಷ್ಟಪಟ್ಟೆ ನಾನು ದೋಸೆ ಕೊಟ್ಟೆ ತಿಂದಿಲ್ಲ ಮಣ್ಣಿ ಕೊಟ್ಟೆ ತಿಂದಿಲ್ಲ ತರಕಾರಿ ಕೊಟ್ಟೆ ತಿಂದಿಲ್ಲ ಈಗ ಅನ್ನನಾದ್ರೂ ಉಣ್ತಾನ ನೋಡ್ಬೇಕು ಅನ್ಕೊಂಡ್ ಮತ್ತೆ ಅನ್ನ ಕಲ್ಸ್ಕೊಂಡ್ ಬಂದು ಅನ್ನ ಕೊಡಕ್ ಹೋಗ್ತಾಳೆ ಹೀಗೆ ಇದೇ ಕತೆ ಸಂಜೆ ತನಕ ನಡೆಯತ್ತೆ ತಾಯಿಯಾದವಳಿಗೆ ಬೆಳಗ್ಗಿಂದ ಸಂಜೆ ತನಕ ಮಗುವಿಗಾಗಿ ಬೇರೆ ಬೇರೆ ಆಹಾರ ರೆಡಿ ಮಾಡಿ ಕೊಡೋದು ಆ ಮಗುವಿನ ಹಿಂದೆ ಬೀಳೋದ್ರಲ್ಲೇ ಆಗ್ಬಿಟ್ಟಿರತ್ತೆ ತಾಯಿ ಬಿಸಿ ಇದ್ದಾಗ ಮನೆಯವರಾದ್ರೂ ಈ ಕೆಲ್ಸ ಸೇಮ್ ಇದೇ ರುಟೀನ್ ನಡೀತಾ ಇರತ್ತೆ ಕೊನೆಯಲ್ಲಿ ಡಾಕ್ಟರ್ ಹತ್ರ ಬಂದು ಹೇಳೋದು ಡಾಕ್ಟರೇ ನನ್ ಮಗು ಊಟನೇ ಮಾಡಲ್ಲ ನನ್ ಮಗು ಆಹಾರನೇ ತಗೊಳಲ್ಲ ಇವನಿಗೆ ಏನಾದ್ರೂ ಕೊಡಿ ಔಷಧಿಯನ್ನ ಅಂತ ನೋಡಿ ಗಮನದಲ್ಲಿ ಇಟ್ಕೊಳ್ಳಿ ಮಗುವಿನ ಹೊಟ್ಟೆ ಪುಟ್ಟ ಹೊಟ್ಟೆ ಮಗುವಿನ ಜೀರ್ಣಾಂಗ ವ್ಯೂಹ ಇನ್ನೂ ಡೆವಲಪ್ ಆಗ್ತಾ ಇರುತ್ತೆ ಅಷ್ಟೇ ನೀವು ನಿಧಾನಕ್ಕೆ ಹೇಗೆ ತಾಯಿಯ ಹಾಲಿಂದ ಲಿಕ್ವಿಡ್ ಫುಡ್ಡು ಅಲ್ಲಿಂದ ಸ್ವಲ್ಪ ಸೆಮಿ ಸಾಲಿಡ್ ಫುಡ್ ಅಲ್ಲಿಂದ ಸಾಲಿಡ್ ಫುಡ್ ಗೆ ಹೀಗೆ ಕೊಡ್ತಾ ಒಂದು ಜೀರ್ಣಾಂಗ ಕ್ರಿ ವ್ಯೂಹ ಬೆಳೀತಾ ಬಂದ ಹಾಗೆ ಬಂದ ಹಾಗೆ ಆಹಾರವನ್ನ ಚೇಂಜ್ ಮಾಡ್ತಾ ಬರ್ತಿರೋ ಅದೇ ತರ ಮಗುವಿಗೆ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಹಾಗೆ ಮಗುವಿಗೆ ಆಹಾರವನ್ನ ಕೊಡೋದಕ್ಕೆ ಕೂಡ ಒಂದು ಡಿಸಿಪ್ಲಿನ್ ಒಂದು ಶಿಸ್ತಿನ ಕ್ರಮ ಇಟ್ಕೊಳ್ಬೇಕು ಸರಿಯಾದ ರೀತಿಯಲ್ಲಿ ಆಹಾರ ಪದ್ಧತಿಯನ್ನ ಕೊಡಬೇಕು ಮಗು ಬೆಳಿಗ್ಗೆ ಎದ್ದು ಚೆನ್ನಾಗಿ ಆಟ ಆಡ್ಲಿ ಓಡಾಡ್ಲಿ ಅದೊಂದ್ ಸ್ವಲ್ಪ ಆಕ್ಟಿವ್ ಆಗ್ತಾ ಇದ್ದ ಹಾಗೆ ಅದಕ್ಕೆ ಹಸಿವೆ ಆಗತ್ತೆ ಹಸಿವೆ ಆದ್ಮೇಲೆ ಅದಾಗಿ ಅದಕ್ಕೆ ತಿನ್ಲು ಬಿಡಿ ಮನೇಲಿ ಏನ್ ಮಾಡಿರ್ತೀರಾ ನೀವು ಮನೆಯಲ್ಲೇ ತಯಾರಿಸಿದ ತಾಜಾ ಆಹಾರ ಏನಿರತ್ತೆ ಅದನ್ನ ಆ ಮಗುವಿಗೆ ತನ್ನ ಕೈಯಾರೆ ತಾನು ತಿನ್ಲಿಕ್ಕೆ ಬಿಡಿ ನಿಮ್ಗೊಂಚೂರು ಕೆಲಸ ಜಾಸ್ತಿ ಆಗ್ಬೋದು ಆಚೆ ಈಚೆ ಅದು ಹರಡ್ಬೋದು ಚೆಲ್ಬಹುದು ಇಡೀ ಮೈ ರಾಡಿ ಮಾಡ್ಕೊಳ್ಬಹುದು ಆ ಕೆಲ್ಸ ಹೆಚ್ಚಾಗ್ಬೋದು ಆದ್ರೆ ಆ ಮಗುವಿನ ಒಂದು ಸರ್ವತೋಮುಖ ಬೆಳವಣಿಗೆಗೆ ಅದು ತುಂಬಾನೇ ಸಹಾಯ ಮಾಡತ್ತೆ ಹಾಗೆ ಹ್ಯಾಂಡ್ ಮತ್ತೆ ಈ ಮೌತ್ ಏನ್ ಕೋಆರ್ಡಿನೇಷನ್ ಇದೆಯಲ್ಲ ಇದು ಮಗುವಿನ ಮಿದುಳಿನ ಬೆಳವಣಿಗೆಗೆ ಕೂಡ ಸಹಕಾರಿ ಹಾಗಾಗಿ ಅದು ಚೆಲ್ಲಿದ್ರು ಪರವಾಗಿಲ್ಲ ನಿಮಗೆ ಕೆಲಸ ಜಾಸ್ತಿ ಆದ್ರೂ ಪರವಾಗಿಲ್ಲ ಆ ಮಗುವಿಗೆ ಊಟದ ಅಥವಾ ತಿಂಡಿಯ ಪ್ಲೇಟ್ ಏನಿದೆ ಅದನ್ನ ಕೊಡಿ ಅದನ್ನ ತಿನ್ನಲು ಬಿಡಿ ಆ ತಿನ್ನ ಒಂದು ಮೂಮೆಂಟ್ ಏನಿದೆ ಅಥವಾ ಈ ಒಂದು ಪ್ರಕ್ರಿಯೆ ಏನಿದೆ ಆ ಮಗುವಿನಲ್ಲಿ ಹಲವಾರು ರೀತಿಯ ಬೆಳವಣಿಗೆಗಳಿಗೆ ಕಾರಣ ಆಗತ್ತೆ ಅಷ್ಟೇ ಅಲ್ಲದೆ ಅದಕ್ಕೆ ಎಷ್ಟು ಬೇಕೋ ಅದು ತಿನ್ನತ್ತೆ ಆ ರೀತಿ ಅದು ತಿಂದಾದ್ಮೇಲೆ ನೆಕ್ಸ್ಟ್ ಆಯ್ತು ಅದು ಎರಡೇ ತುತ್ತ ತಿನ್ಲಿ ನಾಕ್ ತುತ್ತು ತಿನ್ಲಿ ಮತ್ತೆ ಎರಡು ಗಂಟೆಯಲ್ಲಿ ಗಡ್ಬಿಡಿ ಮಾಡ್ಕೊಂಡು ಇನ್ನೊಂದು ಫುಡ್ ಅನ್ನ ತಿನ್ಸ್ಲಿಕ್ಕೆ ನೋಡ್ಬೇಡಿ ಆ ಮಗು ತಾನಾಗಿಯೇ ಹಸಿವಾಗಿದೆ ಅಥವಾ ನೀವೆಲ್ಲರೂ ಊಟ ತಿಂಡಿ ಮಾಡೋ ಹೊತ್ತಿಗೆ ಅದಾಗೇ ಬಂದು ನಾನು ತಿಂತೀನಿ ಅಂತ ಹೇಳ ತನಕ ಗಾಬರಿ ಬಿದ್ದು ಪ್ಯಾನಿಕ್ ಆಗಿ ಮತ್ತೆ 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 ಆ ಮಗುವಿಗೆ ತಿಂಡಿಯನ್ನ ತಿನ್ನಿಸುವ ಒಂದು ವ್ಯರ್ಥ ಪ್ರಯತ್ನವನ್ನ ಮಾಡಬೇಡಿ ಇದು ಮಗುವಿನ ಜೀರ್ಣಾಂಗ ವ್ಯೂಹದ ಮೇಲೆ ತುಂಬಾ ದುಷ್ಪರಿಣಾಮವನ್ನ ಬೀರುತ್ತೆ ಈ ರೀತಿಯಾಗಿ ನಿಧಾನಕ್ಕೆ ಮಗುವಿನಲ್ಲಿ ಒಂದು ಶಿಸ್ತು ಶಿಸ್ತಿನ ಒಂದು ಸಮಯ ಪಾಲನೆ ಆಹಾರವನ್ನು ನೀಡುವ ರೀತಿಯಲ್ಲಿ ನೀವು ಬದಲಾವಣೆಯನ್ನ ಮಾಡ್ಕೊಳ್ಬೇಕು ಈ ಬದಲಾವಣೆ ಆಗ್ತಾ ಹೋದಾಗೆ ಮಗುವಿನ ಜೀರ್ಣಾಂಗ ವ್ಯೂಹ ಕೂಡ ಚೆನ್ನಾಗಿ ಡೆವಲಪ್ ಆಗತ್ತೆ ಜೀರ್ಣಕ್ರಿಯೆ ಹಾಗೂ ಅದರ ಸಾಮರ್ಥ್ಯ ಕೂಡ ಜಾಸ್ತಿ ಆಗತ್ತೆ ಅಷ್ಟೇ ಅಲ್ಲದೆ ಮಗುವಿನ ಸರ್ವತೋಮುಖ ಬೆಳವಣಿಗೆ ಇದರಿಂದ ಸಾಧ್ಯ ಆಗತ್ತೆ ಹಾಗಾಗಿ ಎಲ್ಲಾ ತಾಯಂದಿರೆ ಗಾಬರಿ ಆಗ್ಬೇಡಿ ಮಗು ತಿಂತಾ ಇಲ್ಲ ಮಗು ಊಟ ಮಾಡ್ತಾ ಇಲ್ಲ ಅಂತ ಪದೇ ಪದೇ ಬೇರೆ ಬೇರೆ ರೀತಿಯ ಫುಡ್ ಅನ್ನ ತಿನ್ಸೋ ಪ್ರಯತ್ನವನ್ನ ಮಾಡಬೇಡಿ ಅತಿಯಾದ ಉಪ್ಪು ಅಥವಾ ಸಕ್ಕರೆ ಅಥವಾ ಬೇರೆ ರೀತಿಯ ಟೇಸ್ಟ್ ಆಗ್ಲಿ ಮಗು ತಿನ್ನತ್ತೆ ಅನ್ನೋ ಕಾರಣಕ್ಕೆ ಎಲ್ಲವನ್ನ ಓವರ್ಲೋಡ್ ಮಾಡಿ ಆಹಾರದ ನಿಜವಾದ ರುಚಿಯನ್ನ ಕೆಡಿಸಬೇಡಿ ಯಾಕಂತಂದ್ರೆ ಮಗುವಿಗೆ ಆ ರುಚಿ ಹೊಸ್ತು ಹಾಗಾಗಿ ನೀವು ಸಕ್ಕರೆಯನ್ನು ಹಾಕಿದ್ರು ಹಾಕದೇ ಇದ್ರು ಖಂಡಿತ ಆ ಮಗು ತಿನ್ನತ್ತೆ ಒಂದ್ ಸ್ವಲ್ಪ ವೇರಿಯೇಷನ್ಸ್ ಮಾಡ್ಕೋಬೇಕಾಗ್ಬೋದು ಬಟ್ ಅತಿಯಾದ ಸಿಹಿ ಅಥವಾ ಉಪ್ಪಿನಿಂದಾಗಿ ಆ ಆಹಾರವನ್ನ ಓವರ್ಲೋಡ್ ಮಾಡ್ಬಿಟ್ಟು ಮಗು ಕೇವಲ ಸಕ್ಕರೆಗೋಸ್ಕರ ಆಹಾರ ತಿನ್ನೋ ಹಾಗೆ ಮಾಡಬೇಡಿ ಕೇವಲ ಉಪ್ಪಿಗೋಸ್ಕರ ಆಹಾರವನ್ನ ತಿನ್ನೋ ಹಾಗೆ ಮಾಡಬೇಡಿ ಆ ನಿಜವಾದ ಆಹಾರದ ಟೇಸ್ಟ್ ಏನಿದೆ ಅದನ್ನ ಸವಿಯಲು ಆ ಮಗುವಿಗೆ ಬಿಡಿ ಇದಿಷ್ಟು ವಿಷಯಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ನಿಮ್ಮ ಮಗು ತುಂಬಾನೇ ಆರೋಗ್ಯವಾಗಿರುತ್ತೆ ತುಂಬಾನೇ ಆಕ್ಟಿವ್ ಆಗಿರತ್ತೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಮತ್ತಷ್ಟೇ ಅಲ್ಲದೆ ಇಂಟೆಲೆಕ್ಚುಯಲ್ ಆಗಿ ಕೂಡ ಬುದ್ಧಿವಂತಿಕೆಯಲ್ಲೂ ನಿಮ್ಮ ಮಗು ಯಾವತ್ತು ನಂಬರ್ ಒನ್ ಪ್ಲೇಸ್ ಅಲ್ಲಿ ಇರುತ್ತೆ ಹಾಗಾಗಿ ನೀವು ಕೂಡ ಇದನ್ನ ಫಾಲೋ ಮಾಡಿ ಅಷ್ಟೇ ಅಲ್ಲದೆ ನೀವೇನಾದ್ರೂ ಈಗ ನಾ ಹೇಳಿರೋ ತಪ್ಪುಗಳಲ್ಲಿ ಯಾವ್ದಾದ್ರು ತಪ್ಪನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಇವತ್ತಿಂದನೇ ಆ ತಪ್ಪುಗಳನ್ನ ನಿಲ್ಲಿಸಿ ಇದಿಷ್ಟು ನಾನು ಮಗು ಊಟ ಮಾಡಲ್ಲ ಅನ್ನೋ ಸಮಸ್ಯೆ ಬಗ್ಗೆ ಇವತ್ತಿನ ಒಂದು ಈ ವಿಡಿಯೋವನ್ನ ಮಾಡಿದ್ದೇನೆ ಇವತ್ತಿನ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಾ ಇರೋಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ